ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ಬಿಜೆಪಿಯ ಬಗ್ಗೆ ಮಾತನಾಡೋದಕ್ಕಷ್ಟೇನು ಇಂಟ್ರೆಸ್ಟ್ ಇಲ್ಲ, ಆದರೂ ಕೂಡ ರಾಜ್ಯ ಬಿಜೆಪಿಯಲ್ಲಾಗ್ತಿರುವಂತಹ ಬೆಳವಣಿಗೆ ಬಹಳ ಆಘಾತಕಾರಿಯಾಗಿದೆ ಬಿಜೆಪಿ ಕಾರ್ಯಕರ್ತರಿಗೆ. ಯಾಕೆ ಅಂತಂದ್ರೆ, ಈ ಹಿಂದೆ ಬಿಜೆಪಿಯನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು, ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ, ಒಂದು 40-50 ಸೀಟ್ ಗೆಲ್ಲುವಂತಹ ಪಾರ್ಟಿ ಎನ್ನುವ ರೀತಿಯಲ್ಲಿ ಬಿಜೆಪಿಯನ್ನ ಬಿಂಬಿಸಲಾಗ್ತಾ ಇತ್ತು. ಯಾಕೆ ಕೇಳಿದ್ರೆ, ಮಧ್ಯ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಸೀಟುಗಳು, ಕರಾವಳಿ ಕರ್ನಾಟಕ, ಈ ಹಿಂದುತ್ವದ ಆಧಾರದಲ್ಲಿ ಎಷ್ಟು ಸೀಟ್ ಬರುತ್ತೋ ಅಷ್ಟು ಮಾತ್ರ ಬಿಜೆಪಿ ಪಾಲಿಗೆ ದಕ್ಕುತ್ತೆ, ಉಳಿದಂತೆ ರಾಜ್ಯದಲ್ಲಿ ಬಿಜೆಪಿಗೆ ಸ್ಟ್ರೆಂತ್ ಇಲ್ಲ ಅನ್ನುವಂತಹ ಮಾತಿತ್ತು. ಆದ್ರೆ ಅದೆಲ್ಲವುದನ್ನ ಮೆಟ್ಟಿ ನಿಂತು ಬಿಜೆಪಿ 2 ಬಾರಿ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಇದನ್ನು ಉಳಿಸಿಕೊಂಡು ಹೋಗುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಷ್ಟು ದಿನ ಬಿಜೆಪಿಯಲ್ಲಿ ಬಣಜಗಳ ಇತ್ತು, ಈಗ ಅದು ಬೀದಿ ಜಗಳ ಆಗಿದೆ, ಬೀದಿಯಲ್ಲಿ ನಿಂತು ಬಡಿದಾಡುವಂತಹ ಹಂತಕ್ಕೆ ಹೋಗ್ಬಿಟ್ಟಿದೆ. ಈಗಾಗಲೇ ಯತ್ನಾಳ್ ಒಂದು ಟೀಮ್ ಅನ್ನು ರಚನೆ ಮಾಡಿಕೊಂಡಿದ್ದಾರೆ, ಯಡಿಯೂರಪ್ಪನವರ ವಿರುದ್ಧವಾಗಿ ನಿರಂತರ ವಾಗ್ದಾಳಿ ಮಾಡ್ತಾ ಇದ್ದಾರೆ, ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಇಷ್ಟು ದಿನ ಯತ್ನಾಳ್ ಏನ್ ಮಾಡ್ತಾ ಇದ್ರು, ಕೇಂದ್ರ ನಾಯಕರಿಗೆ ಬೆಲೆ ಕೊಡ್ತಾ ಇದ್ರು, ಕೇಂದ್ರ ನಾಯಕರು ಹೇಳಿದ್ದನ್ನು ನಾನು ಪಾಲಿಸ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೀಗ ಕೇಂದ್ರ ನಾಯಕರಿಗೆ ಸೆಡ್ಡು ಹೊಡೆಯುವಂತಹ ಸುಳಿವನ್ನ ಯತ್ನಾಳ್ ಕೊಟ್ಟಿದ್ದಾರೆ. ಅಲ್ಲಿಗೆ ಬಿಜೆಪಿಯಲ್ಲಿ ಎಲ್ಲವೂ ಕೈಮೀರಿ ಹೋಗ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಕೇಂದ್ರ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರ, ಈ ಬಣಜಗಳವನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಿಜೆಪಿಯ ಮುಂದಿನ ಪ್ಲಾನ್ ಏನು? ಕೇಂದ್ರ ನಾಯಕರು ಯಾಕೆ ಕರ್ನಾಟಕದತ್ತ ಮನಸ್ಸು ಮಾಡ್ತಾ ಇಲ್ಲ? ಕರ್ನಾಟಕವನ್ನ ಕಂಪ್ಲೀಟ್ ಆಗಿ ಅವರು ಮರೆತು ಬಿಡ್ತಾರ? ಅಂತಹ ಸ್ಥಿತಿಯಲ್ಲಿ ಕೇಂದ್ರದ ಬಿಜೆಪಿ ನಾಯಕರು ಇದ್ದಾರಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆದಂತಹ ಮಾಹಿತಿ ಕೊಡ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಬಿಜೆಪಿಯನ್ನು ಉತ್ತರದ ಪಕ್ಷ ಅಂತ ಕರೆಯಲಾಗುತ್ತೆ. ಅಂದ್ರೆ ಅವರಿಗೆ ಉತ್ತರ ಭಾರತದಲ್ಲಿ ಹೆಚ್ಚು ಸ್ಟ್ರೆಂತ್ ಇದೆ, ದಕ್ಷಿಣದಲ್ಲಿ ಅವರಿಗೇನು ಸ್ಟ್ರೆಂತ್ ಇಲ್ಲ ಅಂತ. ಆದ್ರೆ ದಕ್ಷಿಣ ಭಾರತದ ಬಾಗಿಲನ್ನು ತೆರೆಸಿದ್ದೇ ಕರ್ನಾಟಕ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಇಡೀ ದೇಶದಲ್ಲಿ ನಮ್ಮ ಸ್ಟ್ರೆಂತ್ ಇದೆ ಅಂತ ತೋರಿಸ್ಕೊಂಡಿತ್ತು. ಅದ್ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕ ಬಿಜೆಪಿಯಲ್ಲಿ ಒಂದಾದ ಮೇಲೆ ಒಂದರಂತೆ ಸುನಾಮಿ ಬಂದು ಅಪ್ಪಳಿಸ್ತಾ ಇದೆ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಇಳಿಸಿದಾಗ ಲಿಂಗಾಯತರು ಬೇಸರಗೊಂಡ್ರು ಅಂತಾಯ್ತು. ಅದಾದ ನಂತರ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರಗೆ ಪಟ್ಟ ಕಟ್ಟಿತು. ಈಗ ಬಿಜೆಪಿಯಲ್ಲಿ ಭಿನ್ನಮತ, ಭಿನ್ನಮತೀಯ ನಾಯಕರಲ್ಲಿ ಯತ್ನಾಳ್ ಅಗ್ರಗಣ್ಯರಾಗಿ ಗುರುತಿಸಿಕೊಂಡಿದ್ರು. ಕೇವಲ ಯತ್ನಾಳ್ ಮಾತ್ರ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಿದ್ರು, ವಿಜಯೇಂದ್ರ ವಿರುದ್ಧ ಮಾತನಾಡ್ತಾ ಇದ್ರು, ಬೇರೆ ಯಾರು ಕೂಡ ಅಷ್ಟು ಓಪನ್ ಆಗಿ ಮಾತನಾಡ್ತಾ ಇರಲಿಲ್ಲ. ಆದ್ರೆ ಈಗ ಯತ್ನಾಳ್ ಟೀಮ್ ಬಲಗೊಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಡಿಯೂರಪ್ಪನವರು ಏಕಾಂಗಿ ಆಗುವಂತಹ ಸ್ಥಿತಿಗೆ ಬಂದು ತಲುಪಿದೆ. ವಿಜಯೇಂದ್ರ ಜೊತೆಗೆ ನಿಲ್ಲೋದಕ್ಕೆ 4 ಪ್ರಬಲ ನಾಯಕರು ಸಿಗ್ತಾ ಇಲ್ಲ, ಒಂದಷ್ಟು ಜನ ಸೈಲೆಂಟ್ ಆಗಿದ್ದಾರೆ. ಕೆಲವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಏನಾಗುತ್ತೋ ಆಗ್ಲಿ, ಆಮೇಲೆ ನೋಡ್ಕೊಂಡ್ರಾಯ್ತು ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಇನ್ನು ಕೆಲವರು ಯತ್ನಾಳ್ ಟೀಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ, ಅವರು ನೇರವಾಗಿ ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತೆ ಕೆಲವರು ಪಕ್ಷದ ಈ ಗೊಂದಲವನ್ನು ನೋಡ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವರು ಯಡಿಯೂರಪ್ಪನವರ ಬಗ್ಗೆನೂ ಮಾತನಾಡ್ತಿಲ್ಲ, ಯತ್ನಾಳ್ ಬಗ್ಗೆನೂ ಮಾತನಾಡ್ತಿಲ್ಲ, ಸೈಲೆಂಟ್ ಆಗಿರೋದೇ ಉತ್ತಮ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಇನ್ನು ಕೆಲವೇ ಕೆಲವು ನಾಯಕರು ಮಾತ್ರ ಬಿವೈ ವಿಜಯೇಂದ್ರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ವಕಫ್ ವಿರುದ್ಧ ಯತ್ನಾಳ್ ದೊಡ್ಡ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದಾರೆ, ಯತ್ನಾಳ್ ಜೊತೆಗೆ ಕೆಲ ಬಿಜೆಪಿ ನಾಯಕರು ಕೂಡ ಕೈಜೋಡಿಸಿದ್ದಾರೆ. ಈಗ ಈ ಬಣಜಗಳ ಯಾವಾಗ ಬೀದಿ ಜಗಳ ಆಯಿತು, ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಯಿತು, ಕೇಂದ್ರದಿಂದ ಯತ್ನಾಳ್ ಅವರಿಗೆ ಕರೆ ಬಂದಿದೆ. ಸ್ವತಃ ಬಿಜೆಪಿ ನಾಯಕರೇ ಕರೆ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಯತ್ನಾಳ್ ಇದಕ್ಕೆ ಒಪ್ಕೊಂಡಿಲ್ಲ, ನಾನು ಬರೋದಿಲ್ಲ, ನೀವು ನಿಜವಾಗ್ಲೂ ಈ ಜಗಳವನ್ನ ಇತ್ಯರ್ಥ ಮಾಡಬೇಕು ಅಂತಿದ್ರೆ ನಮ್ಮ ಇಡೀ ಟೀಮ್ಗೆ ಬುಲಾವ್ ಕೊಡಿ, ನಾವಷ್ಟು ಜನ ಬರ್ತೀವಿ, ಚರ್ಚೆ ಮಾಡ್ತೀವಿ, ನಮ್ದೊಂದಷ್ಟು ಡಿಮ್ಯಾಂಡ್ ಇದೆ, ಅದೆಲ್ಲವುದನ್ನ ಬಗೆಹರಿಸಿದ್ರೆ ಮಾತ್ರ ನಾವು ಸೈಲೆಂಟ್ ಆಗ್ತೀವಿ, ಇಲ್ಲದೆ ಹೋದ್ರೆ ನಮ್ಮ ಈ ಹೋರಾಟ ನಿರಂತರ ಅಂತ ಹೇಳಿ ಯತ್ನಾಳ್ ಘೋಷಣೆ ಮಾಡಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಕೇಂದ್ರದ ಹೈಕಮಾಂಡ್ಗೂ ಸೆಡ್ಡು ಹೊಡೆಯುವಂತಹ ಸುಳಿವನ್ನ ಯತ್ನಾಳ್ ಕೊಡ್ತಾ ಇದ್ದಾರೆ. ನಿಮ್ಗೆ ಅನಿಸ್ಬಹುದು, ಏನು ಅಮಿತ್ ಶಾ ವಿರುದ್ಧ ಯತ್ನಾಳ್ ಸಿಡಿದೇ ಇದ್ದು ಬಿಟ್ರೆ ಅಮಿತ್ ಶಾ ಸುಮ್ಮನೆ ಇರ್ತಾರೆಂದ್ರಿ, ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ತಾರೆ, ಯತ್ನಾಳ್ಗೆ ಇದು ಒಳ್ಳೇದಲ್ಲ ಅಂತ. ಮಿತ್ರರೇ, ಬಿಜೆಪಿ ಯಾವ ಸ್ಥಿತಿಯಲ್ಲಿದೆ ಕೇಳಿದ್ರೆ, ಅದು ಅಮಿತ್ ಶಾ ಇರಬಹುದು, ಮೋದಿ ಇರಬಹುದು, ಯಾರೇ ಇರಬಹುದು, ಅವರು ಕರ್ನಾಟಕದ ಬಿಜೆಪಿಯ ವಿಚಾರದಲ್ಲಿ ಏನೂ ತೀರ್ಮಾನ ಕೈಗೊಳ್ಳಲಾರದಂತಹ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅದಕ್ಕೊಂದು ಕಾರಣ ಇದೆ. ನಾನು ಆಗ್ಲೇ ಹೇಳಿದೆ, ಕರ್ನಾಟಕದಲ್ಲಿ ಈ ಹಿಂದೆ ಬಿಜೆಪಿಯನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ರು, 40-50 ಸೀಟ್ ಗೆಲ್ಲುವಂತಹ ಪಾರ್ಟಿ ಅಂತ. ಈಗ ಯತ್ನಾಳನ್ನ ಬಿಟ್ಟರೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಇಲ್ಲಪ್ಪ ಯತ್ನಾಳ್ ಮಾತು ಕೇಳ್ತೀವಿ ಅಂತಂದ್ರೆ ಯಡಿಯೂರಪ್ಪನವರು ಡ್ಯಾಮೇಜ್ ಮಾಡ್ತಾರೆ. ಆ ಒಂದು ಸ್ಥಿತಿಗೆ ಕರ್ನಾಟಕ ಬಿಜೆಪಿ ಬಂದು ತಲುಪಿದೆ. ಹೀಗಾಗಿ ಮಿತ್ರರೇ, ಕರ್ನಾಟಕದ ಬಿಜೆಪಿ ವಿಚಾರದಲ್ಲಿ ಕೇಂದ್ರ ನಾಯಕರು ಕೂಡ ಬಹಳ ಗಟ್ಟಿಯಾದಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಡಬೇಕು, ಆ ಸನ್ನಿವೇಶದಲ್ಲಿದ್ದಾರೆ. ಈಗ ಡಿಸೆಂಬರ್ 3 ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಸೋದಕ್ಕೆ ಕೇಂದ್ರ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಈ ಸಭೆಗೆ ವೀಕ್ಷಕರನ್ನು ಕಳುಹಿಸೋದಾಗಿಯೂ ಕೂಡ ಕೇಂದ್ರ ಹೈಕಮಾಂಡ್ ಹೇಳಿದೆ. ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ತರುಣ್ ಚುಗ್ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಒಬ್ಬ ವೀಕ್ಷಕರಾಗಿ. ಮಿತ್ರರೇ, ನನಗನ್ಸುತ್ತೆ ತರುಣ್ ಚುಗ್ರಂತಹ ಒಬ್ಬ ಜೂನಿಯರ್ ನಾಯಕ ಕರ್ನಾಟಕದ ಬಿಜೆಪಿಯ ಭಿನ್ನಮತವನ್ನು ಬಗೆಹರಿಸ್ತಾರೆ, ಅಲ್ಲೊಬ್ಬ ವೀಕ್ಷಕರಾಗಿ ಏನೋ ಕೆಲಸ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಸುಮ್ಮನೆ ಒಂದು ತೇಪೆ ಹಚ್ಚುವಂತಹ ಕೆಲಸವನ್ನು ಕೇಂದ್ರ ನಾಯಕರು ಮಾಡಿದ್ದಾರೆ, ಯಾಕಂದ್ರೆ ಕೇಂದ್ರ ನಾಯಕರಿಗೆ ಪುರುಸೋತ್ತಿಲ್ಲ. ಒಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ, ಒಂದಾದ ಮೇಲೆ ಒಂದರಂತೆ ಒತ್ತಡಗಳಿದೆ, ಇದೆಲ್ಲ ಆಗ್ತಿದ್ದ ಹಾಗೆ ದೆಹಲಿಯ ಚುನಾವಣೆ ಬರುತ್ತೆ. ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಇದೆಲ್ಲದರ ನಡುವೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಆಗಬೇಕು, ಡಿಸೆಂಬರ್ ಒಳಗಾಗಿ ಆಯ್ಕೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ನಾಯಕರಿದ್ದಾರೆ. ಇದರ ನಡುವೆ ಕರ್ನಾಟಕದ ಬಿಜೆಪಿಯ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ, ಕರ್ನಾಟಕ ಬಿಜೆಪಿಯ ಭಿನ್ನಮತವನ್ನು
ಅದನ್ನು ಶಮನ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಸದ್ಯಕ್ಕೆ ತೇಪೆ ಹೆಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ಸದ್ಯ ಬಿಜೆಪಿಯಲ್ಲಿ ಆಗ್ತಿರುವಂಥ ಪ್ರತಿ ಬೆಳವಣಿಗೆಗಳು ಕೂಡ ಭವಿಷ್ಯಕ್ಕೆ ಭಾರಿ ಹಾನಿ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಹಿಂದೆಯೂ ಕೂಡ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಬಣಜಗಳಗಳು ಇದ್ದಿದೆ. ಈ ಹಿಂದೆ ಅನಂತಕುಮಾರ್ ಇದ್ದರು, ಅನಂತಕುಮಾರ್ ಅವರು ಒಂದು ಬಣವನ್ನು ಹೊಂದಿದ್ರು, ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪನವರ ಒಂದು ಬಣ ಇತ್ತು. ಆದರೆ ಇಬ್ಬರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ರು, ಬೀದಿಯಲ್ಲಿ ನಿಂತು ಜಗಳ ಮಾಡ್ತಾ ಇರಲಿಲ್ಲ. ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಇಬ್ಬರೂ ಕೂಡ ಬಹಳ ಬಡಿದಾಡ್ತಾ ಇದ್ರು, ಎರಡು ಬಣಗಳ ನಡುವೆ ಬಹಳ ಘರ್ಷಣೆ ಆಗ್ತಾ ಇತ್ತು. ಆದರೆ ಪಕ್ಷ ಅನ್ನುವಂಥ ವಿಚಾರ ಬಂದಾಗ ಇಬ್ಬರು ಒಂದಾಗಿರ್ತಿದ್ರು, ಮಾಧ್ಯಮದ ಎದುರು ಬಂದು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಲಿಲ್ಲ. ಎಲ್ಲದೂ ಕೂಡ ತೆರೆ ಹಿಂದೆ ಆಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಏನಾಗಿದೆ, ಯತ್ನಾಳ್ ಓಪನ್ ಆಗಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಒಂದಲ್ಲ ದಿನಕ್ಕೆ 16 ಸ್ಟೇಟ್ಮೆಂಟ್ ಕೊಡ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಕಿಂಚಿತ್ತೂ ಮರ್ಯಾದೆ ಕೊಡ್ತಾ ಇಲ್ಲ. ಇತ್ತ ಕಡೆಯಲ್ಲಿ ರಾಜ್ಯಾಧ್ಯಕ್ಷರು ಯಾವುದನ್ನೂ ಕಂಟ್ರೋಲ್ಗೆ ತೆಗೆದುಕೊಳ್ಳಲಾರದಂತಹ ಸ್ಥಿತಿಗೆ ತಲುಪಿದ್ದಾರೆ. ಹೀಗಾಗಿ ರಾಜ್ಯದ ಬಿಜೆಪಿ ಪರಿಸ್ಥಿತಿ ಅಧೋಗತಿಯನ್ನು ತಲುಪಿದೆ. ಮಿತ್ರರೇ, ಇಡೀ ದೇಶದ ರಾಜಕಾರಣವನ್ನು ನೋಡಿ, ವಿಪಕ್ಷದವರು ಈ ಪರಿಯಾಗಿ ಎಲ್ಲರೂ ಕಿತ್ತಾಡ್ಕೊಳ್ತಿರುವಂತಹ ವಿಚಾರ ಇದೆಯಾ? ಸಾಮಾನ್ಯವಾಗಿ ವಿಪಕ್ಷದಲ್ಲಿದ್ದಾಗ ಒಗ್ಗಟ್ಟಾಗಿರ್ತಾರೆ, ಅಧಿಕಾರದ ವಿಚಾರ ಬಂದಾಗ ಕಿತ್ತಾಟ ಬರುತ್ತೆ. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗಬೇಕು, ನನಗೆ ಆ ಪದವಿ ಬೇಕು, ನನಗೆ ಈ ಸ್ಥಾನಮಾನ ಬೇಕು, ಇದೆಲ್ಲವೂ ಕೂಡ ಅಧಿಕಾರದಲ್ಲಿದ್ದಾಗ ಬಂದಿರುವಂಥ ವಿಚಾರ. ಆದರೆ ರಾಜ್ಯ ಬಿಜೆಪಿಯ ವಿಚಾರ ನೋಡಿ, ರಾಜ್ಯ ಬಿಜೆಪಿಗೆ ಈಗಿರುವಂತಹದ್ದು ಎರಡೇ ಸ್ಥಾನ, ಒಂದು ಅಧ್ಯಕ್ಷ ಸ್ಥಾನ, ಅದು ಪಕ್ಷದ ಹುದ್ದೆ, ಇನ್ನೊಂದು ವಿಪಕ್ಷ ನಾಯಕನ ಸ್ಥಾನ. ಇದನ್ನು ಬಿಟ್ಟರೆ ಬಿಜೆಪಿಗೆ ಇನ್ನೇನ್ರಿ ಅಧಿಕಾರ ಇದೆ ರಾಜ್ಯದಲ್ಲಿ? ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಕೇಂದ್ರ ಹೈಕಮಾಂಡ್ ನಾಯಕರು ಬೇರೆ ರಾಜ್ಯದ ವಿಚಾರದಲ್ಲಿ ದಿಟ್ಟ ಕ್ರಮ ಕೈಗೊಳ್ಳುತ್ತಾರೆ, ಎಂತಹ ನಾಯಕನನ್ನು ಬೇಕಾದರೂ ಬದಲಾಯಿಸ್ತಾರೆ. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ಪ್ರಚಂಡ ವಿಜಯವನ್ನು ಸಾಧಿಸಿದ್ರು, ಆದರೂ ಕೂಡ ಅವರನ್ನು ಮುಖ್ಯಮಂತ್ರಿ ಮಾಡಿದ. ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯನ್ನೇ ಸೈಲೆಂಟ್ ಮಾಡಿದ್ದಾರೆ. ಹೀಗೆ ಎಲ್ಲಾ ರಾಜ್ಯದ ಮೇಲೂ ಕೂಡ ಕೇಂದ್ರ ಬಿಜೆಪಿ ನಾಯಕರು ಹಿಡಿತ ಇಟ್ಕೊಂಡಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿರುವಂತಹ ಬಣಗಳನ್ನು ಮೊದಲಿಗೆ ಎಂಟರ್ಟೈನ್ ಮಾಡಿದ್ದು ಕೇಂದ್ರದ ನಾಯಕರೇ. ಯಾಕೆಂದರೆ ಯಡಿಯೂರಪ್ಪನವರನ್ನು ಸ್ವಲ್ಪ ಸೈಡ್ಲೈನ್ ಮಾಡಬೇಕು, ಸುಮ್ಮನೆ ಸೈಡ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯ ಒಳಗೆ ವಾಯ್ಸ್ ಇದ್ದಿದ್ದೇ ಆದರೆ ಸೈಡ್ಲೈನ್ ಮಾಡೋದು ಈಸಿ ಅಂತ ಕೇಂದ್ರ ನಾಯಕರಿಗೆ ಅನಿಸಿತ್ತು. ಆದರೆ ಅದು ಈ ಹಂತಕ್ಕೆ ಹೋಗುತ್ತೆ ಅಂತ ಅವರು ಅಂದುಕೊಂಡಿರಲಿಲ್ಲ. ಈಗ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ, ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕ ಅಂತಂದರೆ ಅದು ಯಡಿಯೂರಪ್ಪ. ಯಡಿಯೂರಪ್ಪನವರಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತನ್ನದೇ ಆದಂತಹ ಪ್ರಭಾವ ಇದೆ. ಯಡಿಯೂರಪ್ಪನವರು ಏನಾದರೂ ಹೇಳಿದ್ರು ಅಂತಂದರೆ ಅದನ್ನು ಕಾರ್ಯಕರ್ತರು ತಳ್ಳಹಾಕೋದಿಲ್ಲ. ಆ ರೀತಿಯಾದಂಥ ಒಂದು ಪಡೆಯನ್ನು ಕಟ್ಕೊಂಡಿದ್ದಾರೆ, ಅಂದರೆ ಅವರೊಬ್ಬ ಮಾಸ್ ಲೀಡರ್. ಅದಾದ ನಂತರ ಬಿಜೆಪಿಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬ ಪ್ರಭಾವಿ ಅಂತಂದ್ರೆ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ನಿಮಗೆಲ್ಲ ಗೊತ್ತಿರಬಹುದು, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯಲ್ಲಿ ಬಹುಬೇಡಿಕೆಯ ರಾಜಕಾರಣಿ ಅಂತಂದರೆ ಯತ್ನಾಳ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯತ್ನಾಳ್ ಬಂದು ಪ್ರಚಾರ ಮಾಡಲಿ ಅಂತ ಅನೇಕರು ಬಯಸ್ತಾ ಇದ್ರು. ಯಾಕೆಂದರೆ ಯತ್ನಾಳ್ಗೆ ಹಿಂದುತ್ವದ ಮುಖವೂ ಕೂಡ ಇದೆ, ಒಬ್ಬ ಲಿಂಗಾಯತ ನಾಯಕನಾಗಿಯೂ ಕೂಡ ಅವರು ಪ್ರಭಾವಿಯಾಗಿದ್ದಾರೆ. ಅದು ಪಂಚಮಸಾಲಿ ಹೋರಾಟ ಇರಬಹುದು, ಬೇರೆ ಬೇರೆ ಕಾರಣದಿಂದ ಒಬ್ಬ ಲಿಂಗಾಯತ ಮುಖಂಡನಾಗಿಯೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಯತ್ನಾಳ್ ಏಕಾಂಗಿಯಾಗಿದ್ದರು, ಈಗ ಯತ್ನಾಳ್ ಟೀಮ್ ಹೇಗೆ ಬೆಳೆದಿದೆ ಗೊತ್ತಾ? ಟಿಟಿ ರವಿ, ಆರ್ ಅಶೋಕ್, ಸೋಮಣ್ಣ, ಸುನಿಲ್ ಕುಮಾರ್, ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ, ಎಲ್ಲರೂ ಕೂಡ ಸೈಲೆಂಟ್ ಆಗಿ ಯತ್ನಾಳನ್ನು ಬೆಂಬಲಿಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್, ಜೊಲ್ಲೆ, ಬೆಲ್ಲದ್, ಇವರೆಲ್ಲರೂ ಕೂಡ ನೇರವಾಗಿ ಯತ್ನಾಳ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರೂ ಒಂದು ಟೀಮ್ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಜೊತೆಗೆ ಸೇರಿಕೊಂಡಿದ್ದಾರೆ. ಅಂದರೆ ಯತ್ನಾಳ್ ಟೀಮ್ ಬಲಗೊಳ್ತಾ ಇದೆ. ಇದು ಕೇಂದ್ರ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ. ಯತ್ನಾಳ್ರನ್ನು ಈ ಟೈಮ್ನಲ್ಲಿ ನಾವು ಉಚ್ಚಾಟನೆ ಮಾಡಿದ್ದೆ ಆದರೆ ಒಂದು ಪಕ್ಷಕ್ಕೆ ನಾಯಕತ್ವದ ಕೊರತೆ ಉಂಟಾಗುತ್ತೆ, ಜೊತೆಗೆ ಪಕ್ಷ ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಯತ್ನಾಳ್ ಕಾಂಗ್ರೆಸ್ಗೆ ಹೋಗೋದಿಲ್ಲಪ್ಪ, ಬೇರೆ ಒಂದು ಪಕ್ಷ ಕಟ್ಟಿದ್ರಪ್ಪ, ಅವರು ಹಿಂದುತ್ವವನ್ನು ಪ್ರತಿಪಾದಿಸ್ತಾರೆ, ಅದು ಬಿಜೆಪಿಗೆ ಪರ್ಯಾಯ ಆಗುತ್ತೆ, ಲಿಂಗಾಯತ ನಾಯಕ ಒಂದಷ್ಟು ಓಟನ್ನು ಹೊಡಿತಾರೆ, ಇದೇನಾಗುತ್ತೆ ಅಂತಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಸಾಕಷ್ಟು ಸೀಟ್ಗಳನ್ನು ಬಿಜೆಪಿ ಕಳೆದುಕೊಳ್ಳುವಂತಾಗುತ್ತೆ. ಇವತ್ತು ಯತ್ನಾಳ್ಗೆ ಎಷ್ಟು ಕಂಟ್ರೋಲ್ ಇದೆ ಕೇಳಿದ್ರೆ, ಹೈದರಾಬಾದ್ ಕರ್ನಾಟಕದ ಸರಿಸುಮಾರು ಒಂದು 55 ಕ್ಷೇತ್ರದಲ್ಲಿ ಯತ್ನಾಳ್ ಅವರ ಪ್ರಭಾವ ಇದೆ. ಅಂತಹ ಒಬ್ಬ ದೊಡ್ಡ ನಾಯಕನನ್ನು ನೀವು ಉಚ್ಚಾಟನೆ ಮಾಡಿಬಿಟ್ರೆ ಬಿಜೆಪಿಗೆ ಹಾನಿಯಾಗುತ್ತೆ. ಈಗ ಯತ್ನಾಳ್ ಬಯಸ್ತಾ ಇರೋದೇನು? ಡಿಸೆಂಬರ್ನಲ್ಲಿ ಕೇಂದ್ರ ಬಿಜೆಪಿಯ ನಾಯಕತ್ವ ಬದಲಾಗ್ತಾ ಇದೆ, ಅದೇ ಸಂದರ್ಭದಲ್ಲಿ ವಿಜೇಂದ್ರನನ್ನು ಕೂಡ ಅಧಿಕಾರದಿಂದ ಇಳಿಸಬೇಕು, ಅಂದರೆ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಹೊಸಬರಿಗೆ ಅಧ್ಯಕ್ಷ ಪಟ್ಟವನ್ನು ಕೊಡಬೇಕು ಅಂತ. ಯತ್ನಾಳೇನು ನನ್ನನ್ನೇ ಅಧ್ಯಕ್ಷ ಮಾಡಿ ಅಂತ ಕೇಳ್ತಾ ಇಲ್ಲ, ಬೇರೆಯವರಿಗೆ ಕೊಡಿ ಅಂತ ಯತ್ನಾಳ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕೇಂದ್ರ ಹೈಕಮಾಂಡ್ಗೆ ಆತಂಕ ಏನು? ಒಂದು ವೇಳೆ ವಿಜೇಂದ್ರರನ್ನು ಇಳಿಸಿದ್ದೆ ಆದರೆ ಯಡಿಯೂರಪ್ಪನವರು ಬಂಡಾಯ ಹೇಳ್ತಾರೆ, ಯಡಿಯೂರಪ್ಪನವರ ಸಿಟ್ಟಿಗೆ ಕಾರಣ ಆಗುತ್ತೆ, ಯಡಿಯೂರಪ್ಪನವರ ಸಿಟ್ಟು ಇನ್ನೂ ಹೆಚ್ಚು ಡ್ಯಾಮೇಜ್ ಮಾಡುತ್ತೆ. ಯಡಿಯೂರಪ್ಪನವರಿಗೆ ಗೆಲ್ಲಿಸೋದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಸೋಲಿಸೋದಕ್ಕೂ ಕೂಡ ಅಷ್ಟೇ ಸಾಮರ್ಥ್ಯ ಇದೆ. ಹೀಗಾಗಿ ಬಿಜೆಪಿಗೆ ಯಾವ ನಿರ್ಧಾರ ಮಾಡಿದ್ರೂ ಕೂಡ ಅದು ಎಡವಟ್ಟಿಗೆ ಕಾರಣ ಆಗುತ್ತೆ. ಒಂದು ರೀತಿಯಲ್ಲಿ ಈ ಎರಡು ಬಣಗಳು ಕೂಡ ಎರಡು ಅಲಗಿನ ಕತ್ತಿಯಂತೆ, ಯಾವ ಕಡೆ ಬೀಸಿದ್ರೂ ಕೂಡ ಕಟ್ಟಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ಕೇಂದ್ರ ನಾಯಕರು ಇದ್ದಾರೆ. ಹೀಗಾಗಿ ಕೇಂದ್ರ ನಾಯಕರಿಗೆ ಏನು ಆಪ್ಷನ್ ಉಳಿದಿದೆ ಕೇಳಿದ್ರೆ, ಒಬ್ಬ ತಟಸ್ಥವಾದಂತಹ ವ್ಯಕ್ತಿಗೆ ನಾಯಕತ್ವ ಕೊಡುವಂತಹದ್ದು. ಅದನ್ನು ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಷ್ಟು ತಟಸ್ಥವಾದಂತಹ ತುಂಬಾ ಪ್ರಭಾವಿ ಇರುವಂತಹ ನಾಯಕರು ಕೂಡ ಇಲ್ಲ, ಅದು ಪ್ರಾಬ್ಲಮ್. ಅಥವಾ ಇನ್ಯಾವುದೋ ತೀರಾ ಹೊಸ ಮುಖವನ್ನು ತಂದ್ರೆ ಪಕ್ಷ ಸಂಘಟಿಸೋದು ಕೂಡ ಕಷ್ಟ. ನಳಿನ್ ಕುಮಾರ್ ಕಟೀಲ್ರನ್ನು ತಂದು ಕೂರಿಸಿದ್ರು, ಅದು ಯಾವುದೇ ರೀತಿಯಲ್ಲೂ ವರ್ಕೌಟ್ ಆಗಿಲ್ಲ. ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರು ಕೂಡ ಈ ವಿಚಾರವನ್ನು
ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕಾಗದೆ ಒದ್ದಾಡ್ತಾ ಇರುವಂತಹ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ನನಗನ್ಸಿದ ಮಟ್ಟಿಗೆ ಮಿತ್ರರೇ, ಯತ್ನಾಳ್ ಅವರಿಗೆ ಈಗ ಕೇಂದ್ರ ನಾಯಕರ ಕರೆ ಬಂದಿದೆ. ಯತ್ನಾಳ್ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ನಾನು ಬರೋದಿಲ್ಲ ಒಬ್ಬನೇ, ಎಲ್ಲರನ್ನೂ ಕರೀರಿ, ಯಾರ್ಯಾರು ಭಿನ್ನಮತಿ ಏರಿದಾರೋ ಎಲ್ಲರನ್ನೂ ಕೂರಿಸಿ ಮಾತನಾಡಿ ಅಂತ. ಮುಂಬರುವ ದಿನಗಳಲ್ಲಿ ಕೇಂದ್ರ ಹೈಕಮಾಂಡ್ ಎಲ್ಲರಿಗೂ ಬುಲಾವ್ ಕೊಟ್ಟು ಕರೆಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಎಂತಳ್ಳಿ ಹಾಕೋದಕ್ಕೆ ಸಾಧ್ಯ. ಆದ್ರೆ ಅದೇನೇ ಆದ್ರೂ ಕೂಡ ಸದ್ಯ ಪಕ್ಷ ಮಾತ್ರ ಇಬ್ಬಾಗ ಆಗೋಗಿದೆ. ಈಗ ಇಬ್ಬರನ್ನೂ ಒಟ್ಟಿಗೆ ತರಬೇಕಾದ್ರೆ ಹೊಸ ನಾಯಕತ್ವ ಉದಯ ಆಗಲೇಬೇಕು. ಒಬ್ಬ ತಟಸ್ಥ ನಾಯಕನಿಗೆ ಅಧಿಕಾರವನ್ನ ಕೊಟ್ಟು ಆತನ ಅಂಡರ್ ನಲ್ಲಿ ಇಬ್ಬರೂ ಕೆಲಸ ಮಾಡುವಂತೆ ಕೇಂದ್ರ ಹೈಕಮಾಂಡ್ ಸೂಚನೆ ಕೊಡಬೇಕು. ಯಡಿಯೂರಪ್ಪನ ಬಣದಿಂದ ಯಾರನ್ನಾರು ಅಧ್ಯಕ್ಷರನ್ನ ಮಾಡಿದ್ರೆ ಯತ್ನಾಳ್ ಬಣ ಕೆಲಸ ಮಾಡೋದಿಲ್ಲ. ಯತ್ನಾಳ್ ಬಣದಿಂದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಡಿಯೂರಪ್ಪ ಬಣ ಸೈಲೆಂಟ್ ಆಗಬಹುದು ಅಥವಾ ವೈಲೆಂಟ್ ಆಗಬಹುದು. ಇಂಥ ಪರಿಸ್ಥಿತಿ ಇದೆ. ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರಿಗೂ ಹೆಚ್ಚೇನು ಆಪ್ಷನ್ ಇಲ್ಲ. ಇದೇ ಕಾರಣದಿಂದ ಬಣ ಜಗಳ ಈಗ ಬೀದಿ ಜಗಳ ಆಗಿದೆ. ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಬಣಗಳಿದೆ, ಜಗಳ ಇದೆ, ಎಲ್ಲವೂ ಇದೆ. ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ. ಆದರೆ ಅದು ಹೊರ ಜಗತ್ತಿಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಬಿಜೆಪಿಯವರ ಜಗಳ ಅದಕ್ಕಿಂತಲೂ ಮೀರಿದೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆಯಲ್ಲ, ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಬಿಜೆಪಿಯವರೇ ಜಗಳ ಮಾಡಿಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಬಿಜೆಪಿ ಕಾರ್ಯಕರ್ತರ ಪಾಲಿನ ದುರಂತ. ಪಕ್ಕದ ಮಹಾರಾಷ್ಟ್ರದಲ್ಲಿ ಆ ರೀತಿಯಾದಂತಹ ಗೆಲುವು ಸಿಗುತ್ತೆ. ಹರಿಯಾಣವನ್ನ ಸೋಲ್ತೀವಿ ಅಂತ ಅಂದ್ಕೊಂಡವರು ಗೆದ್ದಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಪ್ರತಿನಿತ್ಯ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಆದರೆ ಕರ್ನಾಟಕದ ಬಿಜೆಪಿ ವಿಚಾರ ಬಂದಾಗ ಕಾರ್ಯಕರ್ತರಿಗೆ ನಿರಾಸೆ ಬಿಟ್ಟರೆ ಬೇರೇನೂ ಇಲ್ಲ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ ಅಥವಾ ವಿಜಯೇಂದ್ರರನ್ನ ಅಧಿಕಾರದಿಂದ ಇಳಿಸಿ ಯತ್ನಾಳ್ ಅವರನ್ನ ಸಮಾಧಾನ ಮಾಡಬೇಕಾ? ಒಬ್ಬ ತಟಸ್ಥ ವ್ಯಕ್ತಿಗೆ ಅಧ್ಯಕ್ಷಗಿರಿಯನ್ನ ಕೊಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.